ಸರ್ ಇಲ್ಲಿ ಇನ್ನೊಂದು ವಿಚಾರ ನಾವಲ್ಲಿ ನಾವು ತುಂಬಾ ಜನನ ಕೆಲವ್ರನ್ನ ನೋಡ್ತೀವಿ ಕೆಲವರೇ ಕೆಲವರು ಅವರು ಅವ್ರಿಗೆ ಯಾವ ಮೋಹ ಇರೋದಿಲ್ಲ ಯಾವುದೇ ರೀತಿ ನಮ್ಗೆ ಕೆಲವೊಂದ್ಸಲ ಆಶ್ಚರ್ಯ ಅನ್ಸುತ್ತೆ ಏನಿದ್ರು ಇವ್ರಿಗೆ ಏನೂ ಬಿಡುವ ಜೀವನದಲ್ಲಿ ಅಂತ ಅಂದ್ರೆ ಎಲ್ಲ ಮೋಹಗಳಿಂದ ದೂರವಾಗಿ ಧ್ಯಾನದಲ್ಲಿ ಕೂತಿರ್ತಾರೆ ಅವರು ನೀವು ನೋಡಿದ ತಕ್ಷಣ ನಾವು ಹೇಳ್ತೀವಲ್ಲ ಸರ್ ಕೆಲವರಿಗೆ ಒಂದೇನೋ ಸಿದ್ಧಿ ದೇವ್ರ ಏನೋ ಇದೆ ಅಂತ ಹೇಳಿ ಅಂದ್ರೆ ನಮ್ಗೆಲ್ಲೋ ಒಂದ್ಸಲ ಅವ್ರು ನೋಡಿದಾಗ ಅಯ್ಯೋ ಎಂಥ ಅದ್ಭುತ ವ್ಯಕ್ತಿ ಅಯ್ಯೋ ಇಷ್ಟು ಆಧ್ಯಾತ್ಮದಲ್ಲಿ ತೆಳೆದಿರೋಂಥ ಅದು ಹೇಗೆ ಸಾಧ್ಯ ಅಂದರೆ ಎಲ್ಲವನ್ನ ಬಿಟ್ಟು ಎಲ್ಲ ಮೋಹಗಳನ್ನು ಬಿಟ್ಟು ಧ್ಯಾನದಲ್ಲಿ ಕುಳಿತುಕೊಂತಾರಲ್ಲ ಅದು ಹೇಗೆ ಸಾಧ್ಯ ಇದು ಬಹಳ ಬ್ಯೂಟಿಫುಲ್ ಕ್ವಶನ್ ಇದು ಕೆಲವರು ಮಾತ್ರ ಹಾಗೆ ಇರ್ತಾರೆ ನಿರ್ಮಮೋ ನಿರ್ಹಂಕ ಯಾವುದೂ ಕಂಟುಕೊಂಡಿಲ್ಲ ಏನೇನು ದುಃಖ ಇಲ್ಲ ಸಂತೋಷ ಇಲ್ಲ ಹಾಗೆ ಇರ್ತಾರೆ ಅವ್ರ ಅಪರೂಪ ಆದರೂ ಇದ್ದಾರೆ ಅವ್ರು ಯಾಕೆ ಹೀಗಿದ್ದಾರೆ ಅನ್ನೋಕ್ಕೊಂದು ಕಾರಣ ಇದೆ ಅದನ್ನ ವಿಲ್ ಪವರ್ ಅಂತ ಕರಿತೀವಿ ನಾವು ಆತ್ಮಶಕ್ತಿ ಅಂತ ಕರಿತೀವಿ ವಿಲ್ ಪವರ್ ಅಂದ್ರೆ ಏನು ಅಂತ ಚಂದ್ ಹೇಳ್ಬಿಡ್ತೀನಿ ಅಂದ್ರೆ ಹೇಗೆ ಅಂತ ವಿಲ್ ಪವರ್ ಅನ್ನ ಡಿಫೈನ್ ಮಾಡೋದು ಹೇಗೆ ಗೊತ್ತಾ ಇಟ್ ಈಸ್ ದ ವಿಕ್ಟ್ರಿ ಆಫ್ ದಿ ಸ್ಟ್ರಾಂಗೆಸ್ಟ್ ಡಿಸೈಯರ್ ಅಂತ ಬಹಳ ಚೆನ್ನಾಗಿದೆ ವಿಲ್ ಪವರ್ ಈಸ್ ದ ವಿಕ್ಟ್ರಿ ಆಫ್ ದಿ ಸ್ಟ್ರಾಂಗೆಸ್ಟ್ ಡಿಸೈರ್ ನಿಮಗೆ ಅಪೇಕ್ಷೆಗಳಿದ್ದಾವೆ ಯಾವುದು ಅಪೇಕ್ಷೆ ಅತ್ಯಂತ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೋ ಅದೇ ವಿಲ್ ಪವರ್ ಆಗಿಬಿಡುತ್ತೆ ಉದಾಹರಣೆಗೆ ಒಬ್ಬ ಸಿಗರೇಟ್ ಸೇತಾನೆ 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 ಡಾಕ್ಟರ್ ಕಡೆ ಕರ್ಕೊಂಡು ಹೋಗ್ತಾರೆ ಕೆಮ್ತಾ ಇರ್ತಾನೆ ಡಾಕ್ಟರ್ ಇರ್ತಾರೆ ನೋಡಪ್ಪ ಇನ್ನೇ ಬದುಕೊಲ್ಲ ನೀ ಲಂಗ್ಸ್ ಎಲ್ಲ ತುಂಬಕೊಂಡ್ಬಿಟ್ಟಿದೆ ಇನ್ನೇನ್ ಮಾಡಾಕಾಗಲ್ಲ ಎರಡೇ ಹಾದಿ ಇರುತ್ತೆ ಒಂದು ಸಿಗರೇಟ್ ಇಲ್ಲ ಸತ್ತು ಹೋಗ್ಬೇಕು ಅಂತ ಹೇಳ್ತಾರೆ ಅವನೇನ್ ಮಾಡ್ತಾನೆ ಅಂತ ಅವನೇನ್ ಮಾಡ್ತಾನೆ ಬದುಕಬೇಕು ಅಂತ ಆಸೆ ಇದ್ರೆ ಸಿಗರೇಟ್ ಬಿಟ್ಬಿಡ್ತಾನೆ ಮಂಜಂತವ್ ಏನ್ ವಿಲ್ ಪವರ್ ರೀ ಅವನು ನೋಡಿ ಅವನು ಬಿಟ್ಬಿಟ್ಟವನು ಆಕ್ಸು ಒಂದೇ ಸಲ ಬಿಟ್ಬಿಟ್ಟವನು ವಿಲ್ ಪವರ್ ಸ್ಟ್ರಾಂಗು ಅಂತ ವಿಲ್ ಪವರ್ ಅಲ್ಲ ಅದು ಸಕ್ಸಸ್ ಆಫ್ ದಿ ಸ್ಟ್ರಾಂಗ್ ಎಸ್ಟ್ ಅವ್ನು ಸ್ಟ್ರಾಂಗ್ ಎರಡು ಡಿಸೈರ್ ಇದೆ ಅವನು ಅಪೇಕ್ಷೆ ಎರಡು ಇದಾವೆ ಒಂದು ಒಂದು ಸಿಗರೇಟ್ ಸೇದೋದು ಅವ್ನು ಗೊತ್ತಾಯ್ತು ಬದುಕಬೇಕು ಅಂದ್ರೆ ಸಿಗರೇಟ್ ಸೇದಬಾರದು ಅಥವಾ ಸಾಯ್ಬೇಕು ಅಂದ್ರೆ ಸಿಗರೇಟ್ ಸೇದಬೇಕು ಇದರಲ್ಲಿ ಯಾವ್ದು ಗೆದ್ದಿತದೋ ಅದು ವಿಲ್ ಪವರ್ ಆಗುತ್ತೆ ಅಂತ ಇಲ್ಲಿ ಈ ಮನುಷ್ಯ ಕೆಲವರು ಇದ್ದಾರಲ್ಲ ಧ್ಯಾನದಲ್ಲಿ ಇರುವಂತವ್ರು ಅವ್ರು ವಿಚಾರ ಮಾಡ್ತಾರೆ ಮನೆ ಎರಡು ಆಯ್ಕೆಗಳಿದ್ದಾವೆ ಒಂದು ಈ ಪ್ರಪಂಚದಿಂದ ಓಡೋದು ಇದು ಮಾಯಾ ಪ್ರಪಂಚ ಇದು ಎಷ್ಟ ಹೋದ್ರು ಸಿಗಲ್ಲ ಅಂತ ಗೊತ್ತಿದೆ ಒದ್ದಾಡ್ತೀವಿ ಈಗ ಮಹಾಭಾರತ ಕತೆ ತಗೊಂಡ್ರೆ ಇಷ್ಟು ದೊಡ್ಡ ಮಹಾ ಧರ್ಮರಾಜ ಇಷ್ಟ ದೊಡ್ಡ ಕುರುಕ್ಷೇತ್ರ ಎಲ್ಲ ಇದೆ ಕೊನೆಗೆ ಏನಾಯ್ತು ಕೊನೆಗೆ ಆರು ಜನ ನಡ್ಕೊಂಡು ಹಿಮಾಲಯಕ್ಕೆ ಹೋಗ್ತಾ ಇದ್ದಾರೆ ಹೋಗ್ತಿರ್ಬೇಕಾದ್ರೆ ದ್ರೌಪದಿ ಸತ್ತು ಹೋಗ್ತಾರೆ ಸತ್ತು ಹೋದ ಕೂಗ್ತಾನೆ ಅರ್ಜುನ ದ್ರೌಪದಿ ಸತ್ತು ಹೋದ್ಲು ಅಂತ ಧರ್ಮರಾಜ ತಿರುಗ್ ಕೂಡ ನೋಡಲ್ಲ ಆಯ್ತು ಮುಗ ನಡಿ ಮುಗಿತ ಕತೆ ಹಾಕಿದ್ವು ಒಬ್ಬೊಬ್ಬರು ಸತ್ಕೊಂಡು ಹೋಗ್ತಾರೆ ಕೊನೆಗೆ ಧರ್ಮರಾಜ ಒಬ್ಬನೇ ಹೋಗ್ತಾನೆ ಕೊನೆವರ್ಗುನು ಏನ್ ಹೇಳತ್ತೆ ಮಹಾಭಾರತ ನನಗೆ ಕೊನೆಗೆ ಏನು ಹೇಳಿ ಧರ್ಮರಾಜನ ಮನಸ್ಥಿಮಿತ ಮಾತ್ರ ಉಳಿದದ್ದು ಉಳಿದಿದ್ದು ಎಲ್ಲ ಕೊಚ್ಕೊಂಡು ಭೀಮನ ಶಕ್ ಜ್ಞಾನ ಅರ್ಜುನನ ಶಕ್ತಿ ನಕುಲನ ರೂಪ ಸಹದೇವನ ಸಮಗ್ರ ಜ್ಞಾನ ಯಾವುದು ಉಳಿಲಿಲ್ಲ ದ್ರೌಪದಿಯ ಛಲ ಒಂದು ಉಳಿಲಿಲ್ಲ ಅದನ್ನು ಬೇಗ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಕೆಲವರು ಅದನ್ನ ಕೃಷ್ಣ ಹೇಳ್ತಾನೆ ನಾನು ಬುದ್ಧಿ ಯೋಗ ಕೊಟ್ಟಿದ್ದೆನಲ್ಲ ಅದರಲ್ಲಿ ಜ್ಞಾನ ಕೊಟ್ಟಿದ್ದೇನೆ ಮೊದಲು ನಿಮಗೆ ಹಳೆ ತಕರಾರು ಒಂದಿದೆ ಅನಿಲ್ ಬಹಳ ತಕರಾರು ತಕರಾರಿದೆ ಬಂದ ನಾನು ಜ್ಞಾನದಿಂದ ಭಕ್ತಿಯೋ ಭಕ್ತಿಯಿಂದ ಜ್ಞಾನನೋ ಅಂತ ಜ್ಞಾನ ಬಂದದ್ರಿಂದ ಭಕ್ತಿ ಬಂತು ಅಥವಾ ಭಕ್ತಿ ಇರೋದ್ರಿಂದ ಜ್ಞಾನ ಬಂತು ಅಂತ ಅದು ಕೃಷ್ಣ ಹೇಳ್ತಾನೆ ಅದು ಯಾವುದೂ ಅಲ್ಲ ಬುದ್ಧಿ ಯೋಗ ಅಂದ್ರೆ ಭಕ್ತಿ ಜ್ಞಾನದ ಸಮನ್ವಯತೆ ಆಗ್ಬೇಕು ಬಹಳ ಚಂದದ ಮಾತಿದ್ರು ಬರೀ ಭಕ್ತಿ ಇದ್ರೆ ಆಗೋಲ್ಲ ಕಣ್ಮು ಚುಂಕೋದ್ ಭಕ್ತಿ ಇದ್ರೆ ಏನೋ ಕೆಲಸ ಮಾಡಲ್ಲ ಅವರು ಅದ್ರ ಜ್ಞಾನ ಅಂದರೆ ಬರೀ ಓಡುತ್ತೆ ನಿಂತ್ಕೊಳ್ಳಲ್ಲ ಅದು ಜ್ಞಾನ ಚಲನಶೀಲವಾದದ್ದು ಭಕ್ತಿ ಏಕಗಮನವಾದದ್ದು ಜ್ಞಾನ ಎಲ್ಲ ಕಡೆ ಓಡಬೇಕು ಅನ್ಸುತ್ತೆ ಈಗ ನೋಡಿ ಬುದ್ಧಿವಂತ ಹುಡುಗರಿದ್ರೆ ಇದ್ರೆ ಒಂದ್ ಕಡೆ ಕೂತ್ಕೊಳ್ಳಲ್ಲ ಅವರು ಅಲ್ಲಿ ಏನಾಯ್ತು ಇಲ್ಲೇನಾಯ್ತು ಏನಾಯ್ತು ತಿಳ್ಕೊಬೇಕು ಆದರೆ ಏಕಾಗ್ರ ಇದ್ದ ಮನುಷ್ಯ ಓಡಾಡಲ್ಲ ಅವೆರಡು ಸೇರ್ಕೋಬೇಕು ನೋಡಿ ಭಕ್ತಿಯ ಏಕಾಗ್ರತೆ ಜ್ಞಾನದ ಚಲನಶೀಲತೆ ಎರಡೂ ಸೇರ್ಕೊಂಡಾಗ ಬರುವಂಥದ್ದು ಭಕ್ತಿ ಆ ಭಕ್ತಿ ಸೇರ್ಕೋತದಲ್ಲ ಅದು ಬುದ್ಧಿ ಯೋಗ ಅಂತ ಕರಿತಾನೆ ಆ ಬುದ್ಧಿ ಯೋಗದಲ್ಲಿ ಯಾರು ಇರ್ತಾರೋ ಅವ್ರು ಅನ್ಕೋತಾರಂತೆ ಛೇ ಛೇ ಮನಸ್ಸಿಗೆ ಅಲ್ಲಾಡಿದ್ರೆ ಪ್ರಯೋಜನ ಇಲ್ಲ ಅದರಿಂದ ಮನಸ್ಸಿನ ಬೆನ್ನು ಹತ್ತಿದ್ರೆ ಕೆಲಸ ಆಗೋಲ್ಲ ಅಂತ ಹೇಳಿ ಭಕ್ತಿ ಮಾರ್ಗವಾಗಿ ದೇವರನ್ನು ನಂಬ್ಕೊಂಡಿರ್ತಾರೆ ಅದು ಸ್ಟ್ರಾಂಗೆಸ್ಟ್ ಡಿಸೈರ್ ಅಂತ ಹೇಳಿದ್ನಲ್ಲ ಅವ್ರ ಸ್ಟ್ರಾಂಗೆಸ್ಟ್ ಡಿಸೈರ್ ಈಸ್ ನನಗೆ ಯಾವುದು ಬೇಡಪ್ಪ ಪ್ರಪಂಚದಲ್ಲಿ ಹೆಂಗಿದ್ರು ಕೊನೆಗೆ ಅದೇ ಹಣೆ ಬರ ನಮ್ದು ಏನಾದ್ರೂ ಅಲ್ಲಿಗೆ ಹೋಗ್ಬೇಕಾದ ಸರ್ ಆದ್ರೆ ಅವರ ಪ್ರಯತ್ನ ನಿರಂತರವಾಗಿರುತ್ತೆ ಬೇಡ ಅಂತ ಹೇಳಿ ಮತ್ತೆ ದಾರಿ ಅದರಿಂದ ನಿರಾಶೆಯಿಂದ ಒಂದ್ಸಲ ಮಾಡಿ ಬಿಡೋಂಗಿಲ್ಲ ಇದು ಸತತ ಪ್ರಯತ್ನ ಮನಸ್ಸು ಎಳ್ಕೊಂಡು ಹೋಗ್ತಾ ಇರುತ್ತೆ ಅದನ್ನ ನೀವು ನಿಯಂತ್ರಿಸ್ತಾನೆ ಇರಬೇಕು ಸತತ ಯುಕ್ತ ಅಂತ ಹೇಳ್ತಲ್ಲ ಅದೇ ಮಾತೆ ಅದು ಅಂದ್ರೆ ನಾನ್ ಮನಸ್ಸು ನಿಂತು ಅಂತ ಹೇಳೋಂಗಿಲ್ಲ ಯಾವಾಗ್ಲೂ ನಿಂತ ನಿಲ್ದೋದೇ ಇಲ್ಲ ಆದ್ರೆ ಮನಸ್ಸನ್ನ ಗಟ್ಟಿ ಹಿಡ್ಕೊಂಡೇ ಇರ್ಬೇಕಾದ್ರೆ ಒಂದು ಕ್ಷಣ ಬೆಟ್ಟಕ್ಕೆ ಕಿತ್ಕೊಂಡು ಹೋಗ್ಬಿಡುತ್ತೆ ಅದು ಸತತವಾಗಿ ದೀಪ ನೋಡ್ತೀವಲ್ಲ ನಾವು ದೀಪ ನೋಡಿ ಕುಡಿ ಒಂದು ಸ್ವಲ್ಪ ನಿಂತು ಅಲಗಾಡ್ತಾನೆ ಇರುತ್ತೆ ಅದು ಹಾಗೆ ಅಲಗಾಡುವಂಥ ದೀಪದಂತಿರುವಂಥ ಮನಸ್ಸನ್ನ ಜ್ಞಾನದಿಂದ ಕಟ್ಟಿ ಹಾಕಿ ಒಂದ್ ಕಡೆ ಯಾರು ಕೂತ್ಕೋತಾರೋ ಅವರು ಮಾತ್ರ ನಿರ್ಮಮೋ ನಿರಹಂಕಾರ ಆಗಿ ಭಗವಂತನ ಧ್ಯಾನದಲ್ಲಿ ಉಳಿತಾರೆ ಅವ್ರಿಗೆ ಅನ್ಸುತ್ತೆ ಎಷ್ಟೋ ಸಲ ಕೆಲವರು ನೋಡಿದಾಗ ಈ ಮನುಷ್ಯಗೆ ಏನು ಅಂತದೇ ಇಲ್ವಲ್ಲ ಈ ಮನುಷ್ಯಗೆ ಏನು ಬೇಕಾಗಿಲ್ವ ಅಂತ ಎಷ್ಟೋ ಜನರಿಗೆ ಏನು ಬೇಡ ಸರ್ ನಾನು ಕೆಲವರು ಮಟ್ಟಾಗಿದ್ದೀನಿ ಅವ್ರಿಗೆ ಯಾವುದೇ ಆಸೆ ಇಲ್ಲ ಅವ್ರಿಗೆ ಗೊತ್ತಾಗಿದೆ ಆಸೆಯಿಂದ ಪ್ರಯೋಜನ ಇಲ್ಲ ಅಂತ ಗೊತ್ತಾಗಿದೆ ಅಂತ ಗೊತ್ತಾಗಿದೆ ಬುದ್ಧ ಹೇಳಿದ್ ಅದೇ ಅಲ್ವಾ ಆಸೆ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳಿದ್ದು ಆಸೆ ಬಂತು ಅಂದ್ರೆ ಹಿಂದೆ ದುಃಖ ಕಟ್ಟಿಟ್ಟದ್ದೆ ಕುಂಭಮೇಳದಲ್ಲಿ ಸರ್ ನಾವು ಹೇಳ್ತೀವಿ ಕುಂಭಮೇಳಕ್ಕೆ ಹೋದ್ರೆ ನೀವು ಪರಿಶುದ್ಧವಾದ ಹೃದಯವನ್ನ ಇಟ್ಕೊಂಡು ಹೋಗಿ ವಿಶಾಲ ಮನಸ್ಸನ್ನ ಇಟ್ಕೊಂಡು ಹೋಗಿ ಸೊ ಅಲ್ಲಿ ಹೋದಾಗ ಅದೇನೋ ಅದಂತರ ವಿಶೇಷ ಸರ್ ಆ ಕುಂಬ ಮೇಳವನ್ನ ನೋಡೋದೇ ಒಂದು ಅದ್ಭುತ ಅಂತಾರಲ್ಲ ನಾನು ಹೋಗಿದ್ದೆ ಕಳೆದ ವರ್ಷ ಅಲ್ಲಿ ನಿಮ್ ಕೆಲವರು ಸಿಕ್ತಾರೆ ಅವರು ನೋಡಿದ್ರೆ ಅವ್ರ ನಿಮ್ ಕಡೆ ನೋಡೋದು ಇಲ್ಲ ಈ ನಾಗಸಾಧುಗಳು ನಿಮ್ ಕಡೆ ನೋಡೋದು ಇಲ್ಲ ಅವರಿಗೆ ನಿಮ್ ಬಗ್ಗೆ ಯಾವ ಹೌದು ಹೌದು ನೀವ್ ಹೆಂಗ್ ಬಂದ್ರಿ ನೀವ್ ಯಾವ ಕಾಲ ಬಂದ್ರಿ ನೀವ್ ಏನ್ ಹಾಕೊಂಡ್ ಬಂದ್ರಿ ಅವ್ರ್ ನೋಡೋದು ಇಲ್ಲ ಮತ್ತೆ ನನ್ಗೆ ಅವ್ರು ನೋಡಿದಾಗ ಹೀಗೂ ಬದುಕಬೋದ ಹೀಗೂ ಬದುಕ್ಬೋದ ಪ್ರಪಂಚದ ಯಾವ್ದು ನಾವು ಇಷ್ಟೆಲ್ಲ ಅವಾಗ ಮಾತಾಡ್ತಾ ಇದ್ದಾರೆ ಸರ್ ಕನೆಕ್ಟೆಡ್ ವರ್ಲ್ಡ್ ಏನೇನೋ ಯೋಚನೆ ಮಾಡಬೇಕು ಹೀಗೆ ಹೀಗೆ ಬದುಕಬೇಕು ಅಂತ ಏನೆಲ್ಲ ಕಲ್ಪನೆಗಳನ್ನ ಕಟ್ಕೊಂಡು ನಾವು ಈ ಪ್ರಪಂಚದಲ್ಲಿ ಕಳೆದೋಗ್ಬಿಡ್ತೀವಿ ಅವರು ಬೇರೆಲ್ಲೋ ಹೌದು ನಾವು ನಾವಿಲ್ಲೇ ಈ ಲೌಕಿಕ ಜೀವನದಲ್ಲಿ ಹೆಂಗ್ ಕಳೆದೋಗ್ಬಿಟ್ಟಿವಿ ಅಂತ ಹೇಳಿದ್ರೆ ನಮ್ಗೆ ಏನು ಯೋಚನೆ ಮಾಡಕ್ ಆಗ್ತಾ ಇಲ್ಲ ಅವರು ಇದಕ್ಕೆ ಇದು ಈ ಪ್ರಪಂಚ ಅವರಿಗೆ ಇದೇ ಇಲ್ಲ ಅಸ್ತಿತ್ವವೇ ಇಲ್ಲ ನಾವ್ಯಾರು ಅಸ್ತಿತ್ವ ಇಲ್ಲ ಸರ್ ಅವರಿಗೆ ಅವರ ಪ್ರಪಂಚವೇ ಬೇರೆ ಈ ಪ್ರಪಂಚವೇ ಬೇರೆ ಈ ಸಂಬಂಧ ಯಾರು ಅಸ್ತಿತ್ವ ಇಲ್ಲ ಹೌದೌದು ನಮ್ ನಮ್ ಬಂದ್ರು ಇದು ತಲೆನೂ ಹೌದು ಅದ್ಭುತ ಸರ್ ಅದು ಅಲ್ಲ ಹಾಗೆ ಪ್ರಪಂಚದಲ್ಲಿದ್ದು ಅದರಿಂದ ದೂರ ಆಗಿರೋದು ಬಹಳ ಕಷ್ಟ ಪದ್ಮ ಪದ್ಮಪತ್ರ ಮೀಮಾಂಬಸ ಅಂತ ಹೇಳಿದ ಬಹಳ ಕಷ್ಟ ಬಹಳ ಕಷ್ಟ ಸೊ ಅದೊಂಥರ ಆ ಕುಂಭಮೇಳದ ನನ್ನ ಅನುಭವ ಇದೆಯಲ್ಲ ಸರ್ ಅದು ಯಾವತ್ತೂ ಮರದ ಅವಾಗ ನೋಡಿ ಅವಾಗ ಅನ್ಸುತ್ತೆ ನಿಮಗೆ ಹೀಗೂ ಇರ್ತಾರಲ್ಲ ಪ್ರಪಂಚದಲ್ಲಿ ಕೆಲವರು ಪ್ರಪಂಚದಲ್ಲಿದ್ದರೂ ಕೂಡ ಯಾವುದೂ ಅವ್ರನ್ನ ಬಾಧಿಸೋದೇ ಇಲ್ಲ ಅವ್ರು ಯಾವಾಗಲೂ ಧ್ಯಾನಮಗ್ನರಾಗೇ ಇರ್ತಾರೆ ಅವ್ರ ಜಗತ್ತೇ ಬೇರೆ ಅವ್ರದ್ದು